ವಿಪಕ್ಷದವರು ಸರ್ಕಾರವನ್ನ ಏನಾದ್ರೂ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ವಿಪಕ್ಷದವರು ಸರ್ಕಾರ ಅಸ್ಥಿರಗೊಳಿಸೋಕೆ ನೋಡ್ತಾ ಇದ್ದಾರೆ. ವಿಪಕ್ಷಗಳ ಹಗರಣವನ್ನ ಬಿಚ್ಚಿಡೋದಕ್ಕೆ ನಾವು ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಗಳ ಬಗ್ಗೆ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಇದೆ. ನಮ್ಮ ಕಾರ್ಯಕರ್ತರು ಪ್ರತಿದಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸದನದಲ್ಲಿ ಉತ್ತರ ಕೊಡೋಕೆ ಸಿಎಂಗೆ ಪಕ್ಷದವರು ಬಿಡಲಿಲ್ಲ. ಆದರೂ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ. ಅವರ ಪಾದಯಾತ್ರೆ ಬಗ್ಗೆ ಪ್ರಶ್ನೆ ಹಾಕ್ತೇವೆ, ಉತ್ತರ ಕೊಡಬೇಕು. ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ಆಗ್ತಾ ಇದೆ, ಅದಕ್ಕೆ ಉತ್ತರಿಸಬೇಕು. ನಮ್ಮ ಹತ್ರ ಮಾಹಿತಿ ಇದೆ, ಅದನ್ನು ಜನರಿಗೆ ತಿಳಿಸ್ತೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ವಿಪಕ್ಷದವರು ಸರ್ಕಾರ ಅಸ್ಥಿರಗೊಳಿಸೋಕೆ ನೋಡ್ತಿದ್ದಾರೆ, ವಿಪಕ್ಷಗಳ ಹಗರಣವನ್ನು ಬಿಚ್ಚಿಡುವ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಅನ್ನೋದನ್ನು ಹೇಳಿರೋದು. ನಾವು ಕೆಲವರಿಗೆ ನಾವು ಆ ಒಂದು ನೆರೆ ಪ್ರದೇಶಗಳಿಗೆ ಅವರು ಭೇಟಿ ಕೊಡಬೇಕು ಅಂತ ಕೆಲವು ಸಚಿವರಿಗೆಲ್ಲ ಹೇಳಿದ್ದೀವಿ. ಮಿಕ್ಕಿದವರೆಲ್ಲ ಬಂದು ಅಲ್ಲಿ ಬಂದು ಭಾಗವಹಿಸಬೇಕು, ಅವರು ಭಾಷಣಗಳನ್ನು ಪಟ್ಟಿ ಮಾಡಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕೆ ಆಗದೆ ಇರ್ಬೋದು, ಬಟ್ ಎಲ್ಲರೂ ಪಾರ್ಟಿಸ್ಪೇಟ್ ದಾಖಲೆ ಅಲ್ಲಿ ಪಬ್ಲಿಕಲ್ಲಿ ಮಾಡಿದ್ರೆ ಪಬ್ಲಿಕಲ್ಲಿ ವಿಚಾರ ಅಂತ ತಿಳಿಸ್ತೇನೆ. ಅವ್ರಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾವು ಅವ್ರಿಗೆ ಪ್ರಶ್ನೆ ಹಾಕ್ತಾ ಇದ್ದೀವಿ. ಅವ್ರ ಜನಕ್ಕೆ ತಿಳಿಸ್ಬೇಕು. ಅವರು ಭಾಳ ಹರಿಶ್ಚಂದ್ರನ ಕುಟುಂಬದವ್ರು ಅಂತ ಹೇಳ್ತಾ ಇದ್ದಾರೆ. ಅವರು ಅದಕ್ಕೆ ಹೇಳಬೇಕು, ನಾವು ಹಾಕುವಂಥ ಪ್ರಶ್ನೆ ರಾಜ್ಯಕ್ಕೆ ಮಾಡ್ತಾರಂತ ಅನ್ಯಾಯ, ಸಂವಿಧಾನ ಏನೋ ಒಂದು ಸಂಸ್ಥೆಗಳನ್ನು ಯಾವ ರೀತಿ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ, ಇದೆಲ್ಲ ಕೂಡ ಸಾರ್ವಜನಿಕರಿಗೆ ತಿಳಿಸ್ಬೇಕಾಗಿದೆ. ಏನೇನೋ ಅನ್ಯಾಯಗಳಾಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ. ನಾವು ಚುನಾವಣಾ ಮುಂಚಿತವಾಗಿ ತಿಳಿಸಿದ್ದೇವೆ. ನಮ್ಮ ಹತ್ರ ಕೂಡ ಬೇಕಾದಷ್ಟು ದಾಖಲೆಗಳು, ಮಾಹಿತಿಗಳು, ಜನತಾದಳ ಕಾಲ ಇರ್ಬೋದು, ಬಿ ಜೆ ಪಿ ಕಾಲ ಇರ್ಬೋದು, ಎಲ್ಲ ಕೂಡ ನಮ್ಮ ಹತ್ರ ಮಾಹಿತಿಗಳ ಮೂಟೆನೇ ಇದೆ. ಅದನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಕೆಲವ್ರಿಗೆ ನಾವು ಆ ಒಂದು ನೆರೆ ಪ್ರದೇಶ ನೋಡಿ, ಜನಾಂದೋಲನ ಕಾರ್ಯಕ್ರಮ ಮತ್ತು ಬಿ ಜೆ ಪಿ ಅವರದ ಸರ್ಕಾರ ಸಾಕಷ್ಟು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿರೋದು, ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಡಿಕೆಶಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರು. ಡಿ ಸಿ ಎಂ ಹೇಳ್ತಾ ಇದ್ರು ನಾವು ಏನೇನು ಮಾಡ್ತಾ ಇದ್ದೀವಿ, ಅದರ ಉದ್ದೇಶ ಏನಿದೆ ಈ ಕಾರ್ಯಕ್ರಮದಲ್ಲಿ, ಯಾರೆಲ್ಲ ಭಾಗಿ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ವಿಪಕ್ಷದವರು ಸರ್ಕಾರವನ್ನು ಅಸ್ಥಿರಗೊಳಿಸೋಕೆ ನೋಡ್ತಾ ಇದ್ದಾರೆ, ವಿಪಕ್ಷಗಳ ಹಗರಣವನ್ನು ಬಿಚ್ಚಿಡೋ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಅನ್ನೋದ್ರ ಬಗ್ಗೆ ಅವ್ರು ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಮತ್ತು ನಮ್ಮ ಕಾರ್ಯಕರ್ತರು ಪ್ರತಿದಿನ ಸಭೆಯಲ್ಲಿ ಭಾಗಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲೇ ಉತ್ತರ ಕೊಡಬೇಕು ಅಂತ ಅಂದ್ಕೊಂಡ್ರು, ಆದರೆ ವಿಪಕ್ಷದವ್ರು ಬಿಡಲಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಈಗಾಗಲೇ ಈ ಮೂಡಾ ಹಗರಣ ಆರೋಪ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಸರ್ಕಾರವನ್ನು ಕಟ್ಟಿಹಾಕಬೇಕು ಅಂತ ವಿಪಕ್ಷಗಳು ತಯಾರಿ ಮಾಡ್ಕೊಳ್ತಾ ಇದೆ, ಪಾದಯಾತ್ರೆ ಸೇರಿದಂತೆ ಕಾನೂನು ಹೋರಾಟಕ್ಕೂ ಕೂಡ. ಸೊ ಇದೀಗ ಸರ್ಕಾರ ಕೂಡ ಏನೆಲ್ಲ ಪ್ರಯತ್ನಗಳನ್ನು ಪಡ್ತಾ ಇದೆ, ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು ಅಂತ? ಸಂಪರ್ಕ ಕಡಿತ ಆಗಿದೆ ನೋಡಿ. ಈಗಾಗಲೇ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ವಿಪಕ್ಷಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ, ನಾಳೆಯಿಂದ ಪಾದಯಾತ್ರೆ ಪ್ರಾರಂಭ ಆಗುತ್ತೆ. ಈ ಪಾದಯಾತ್ರೆ ವಿಚಾರದಲ್ಲಿ JDS ಮತ್ತು BJP ನಡುವೆ ಮುನಿಸಿತ್ತು, ಕೊನೆಗೆ ಹಾಗೂ ಹೀಗೂ ಹೇಗೋ ಒಂದಾಗಿ ನಾಳೆಯಿಂದ ಈ ಪಾದಯಾತ್ರೆ ನಡೆಸಿಬಿಡೋಣ, ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ವಿಪಕ್ಷಗಳು ಎಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿದೆಯೋ ಅದೇ ರೀತಿಯಾಗಿ ಸರ್ಕಾರ ಕೂಡ ಇದರಿಂದಾಗುವ ಮುಜುಗರವನ್ನು ತಡೆಯೋದಕ್ಕೆ, ಇದರಿಂದಾಗುವಂಥ ಸಮಸ್ಯೆಯನ್ನು, ಹಿನ್ನಡೆಯನ್ನು ತಡೆಯೋದಕ್ಕೆ ಪ್ಲಾನನ್ನು ರೂಪಿಸ್ಕೊಳ್ತಾ ಇರೋದು. ಅದೇ ಜನಾಂದೋಲನ ಕಾರ್ಯಕ್ರಮ. ಈಗಾಗಲೇ ರಾಜ್ಯದ ಜನರ ಮನಸ್ಸಿನಲ್ಲಿ ಈ ಮೂಡಾ ಹಗರಣ ಅನ್ನೋದು ಕೂತ್ಬಿಟ್ಟಿದೆ ಆಲ್ರೆಡಿ. ಸೊ ಅದನ್ನು ಹೋಗಲಾಡಿಸೋದಕ್ಕೆ ಕಾಂಗ್ರೆಸ್ ಸೈನ್ಯಲ್ಲದ ಪ್ರಯತ್ನ ಮಾಡ್ತಾ ಇದೆ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈ ಮೂಡಾ ಹಗರಣ ಅನ್ನೋದು ಆರೋಪ ಪ್ರತ್ಯಾರೋಪದ ಸುರಿಮಳೆಯಾಗಿ ಸುರಿತಾ ಇದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳ ತಯಾರಿ, ಇನ್ನೊಂದು ಕಡೆಯಲ್ಲಿ ವಿಪಕ್ಷಗಳಿಗೆ ತಿರುಗೇಟನ್ನು ಕೊಡೋದಕ್ಕೆ ಕಾಂಗ್ರೆಸ್ನ ರಣತಂತ್ರ. ಈ ವಿಚಾರ ಎಲ್ಲಿಗೆ ಹೋಗಿ ನಿಂತ್ಕೊಳ್ಬಹುದು ಅಂತ ಪ್ರೀತಿ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ.
ಸಮಗ್ರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ವಿವರಣೆಯನ್ನ ಕೊಡಬೇಕು ಅನ್ನುವಂತ ನೋಟಿಸ್ ಇದಾಗಿದೆ. ಇದರ ನಡುವೆ ಇನ್ನೆರಡು ಮೂರು ದಿನಗಳಲ್ಲೇ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಸೊ ಹಾಗಾಗಿ ಒಂದು ಕಡೆ ಪ್ರತಿಪಕ್ಷಗಳು ನಾಳೆಯಿಂದ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಇಳಿತಾ ಇದ್ದಾವೆ. ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ. ಹಾಗೆ ಮೈಸೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದು, ಜೊತೆಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮತ್ತಷ್ಟು ಹೆಚ್ಚು ಮಾಡುವಂತ ಪ್ರಯತ್ನ JDS BJP ನಾಯಕರು ಮಾಡ್ತಾ ಇದ್ದಾರೆ. ಈಗಾಗಲೇ ಪಾದಯಾತ್ರೆಯ ರೂಪುರೇಷೆಗಳನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ನಾಳೆಯಿಂದ ಏನು ಪಾದಯಾತ್ರೆ ಪ್ರಾರಂಭ ಆಗ್ತಾ ಇದೆ, ಅದಕ್ಕೆ ಕೌಂಟರ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈಗಾಗಲೇ ಮುಂದಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತಿನಿಂದಲೇ BJP ಮತ್ತೆ JDS ನ ಹಗರಣಗಳನ್ನ ಬಯಲಿಗಿಡುವಂತ ಒಂದು ಪ್ರಯತ್ನ ಈಗಾಗಲೇ ನಡೀತಾ ಇದೆ. ಇವತ್ತು ಬಿಡದಿಯಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡಿ JDS ಮತ್ತೆ BJP ಹಗರಣಗಳನ್ನ ಬಯಲು ಮಾಡುವಂತ ಒಂದು ಪ್ರಯತ್ನ ಕೂಡ ಈಗಾಗಲೇ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕೂಡ ಬಿಡದಿಯಲ್ಲಿ ಕರೆಯಲಾಗಿದೆ. ಸೊ ಒಂದು ಕಡೆ BJP ಹಗರಣಗಳಂದ್ರೆ ಮೂಡಾ ಹಗರಣದಲ್ಲಿ ಏನು ಆರೋಪ ಮುಖ್ಯಮಂತ್ರಿಗಳ ಮೇಲೆ ಎದುರಾಗಿದೆ, ಅಲ್ಲಿ HDD ಕುಟುಂಬ ಸದಸ್ಯರು ಕೂಡ 46 ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. GT ದೇವೇಗೌಡರ ಫ್ಯಾಮಿಲಿ ಸಂಬಂಧಿಕರು ಕೂಡ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ಸಾರಾ ಮಹೇಶ್ ಹಾಗೆ BJP ಮಾಜಿ ಶಾಸಕರಾಗಿರುವಂತ ರಾಮದಾಸ್ ಸೇರಿದಂತೆ BJP ನಾಯಕರು ಕೂಡ ಅಲ್ಲಿ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ಕೇವಲ ಬದಲಿ ಸೈಟ್ ಅನ್ನ ಪಡ್ಕೊಂಡಿರೋದ್ರಿಂದ ಭೂಮಿಯನ್ನ ಕಳ್ಕೊಂಡು ಇಷ್ಟರ ಮಟ್ಟಿಗೆ ಪ್ರತಿಪಕ್ಷಗಳು ಪಾದಯಾತ್ರೆಯನ್ನ ಮಾಡ್ತಾ ಇದೆ, ಹೋರಾಟ ಕೇಳಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಹಗರಣಗಳನ್ನ ಬಯಲು ಮಾಡುವಂತ ನಿರ್ಧಾರಕ್ಕೆ ಬಂದಿದೆ. ನಾಳೆ ಇವತ್ತು ಬಿಡದಿ, ನಾಳೆ ಚನ್ನಪಟ್ಟಣ, ಹಾಗೆ ಮದ್ದೂರು, ಮಂಡ್ಯ ಮತ್ತೆ ಮೈಸೂರಿನಲ್ಲೂ ಕೂಡ ಪಾದಯಾತ್ರೆಗಳನ್ನ ನಿರಂತರವಾಗಿ JDS ಮತ್ತೆ BJP ಪಾದಯಾತ್ರೆ ಹೇಗೆ ಸಾಗತ್ತೆ ಅದಕ್ಕೂ ಮುನ್ನವೇ ಅವರ ಒಂದು ಹಗರಣಗಳನ್ನ ಬಯಲಿಗಿಡುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡುವ ಮೂಲಕ ತಿರುಗೇಟನ್ನ ಕೊಡೋದಕ್ಕೆ ಈಗಾಗಲೇ ಪ್ರಯತ್ನಗಳನ್ನು ನಡೆಸಿದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಶಿವತಮ್ಮ ಡಿಟೇಲ್ಸ್ಗಾಗಿ.